ಎಡವಿ ಬೀಳುವ ಬಾಟ್ಲ್ ಕ್ಯಾಪ್ ಟಂಬ್ಲರ್ ಒಂದು ಬಹುಮೋಜಿನ ಆಟಿಗೆ. ಇದಕ್ಕಾಗಿ ಕಾಗದದ ವಿದೂಷಕನ ಚಿತ್ರ, ಬಾಟ್ಲಿ ಎರಡು ಮುಚ್ಚಳಗಳು, ಗೋಲಿ, ಕತ್ತರಿ, ಗ್ಲೂ ಹಾಗೂ ಸೆಲೋ ಟೇಪ್ ಬೇಕಾಗುವು. ಒಂದು ಮುಚ್ಚಳದಲ್ಲಿ ಗೋಲಿಯನ್ನಿಟ್ಟು ಅದನ್ನು ಮೇಲೆ ಇನ್ನೊಂದು ಮುಚ್ಚಳದಲ್ಲಿ ಇಡಿ ಹಾಗೂ ಈ ಮುಚ್ಚಳದ ಅಂಚುಗಳನ್ನು ಟೇಪ್ನಿಂದ ಭದ್ರಗೊಳಿಸಿ. ಒಳಗಿರುವ ಗೋಲಿಯು ಸಡಿಲಾಗಿರಲಿ ಹಾಗೂ ಅದರ ಮುಚ್ಚಳದ ಒಳಗೆ ಚಲಿಸುತ್ತಿರಲಿ. ಇದು ಉರುಳುವ ಭಾಗ. ಮನುಷ್ಯನ ಚಿತ್ರವನ್ನು ತುಂಡರಿಸಿ ಕೆಳಗಿನ ಕಾಲುಗಳ ಭಾಗ ಹಾಗೂ ಮೇಲಿನ ತಲೆಯ ಭಾಗಗಳನ್ನು ಬೇರ್ಪಡಿಸಿ. ಈ ಆಯತಾಕಾರದ ಭಾಗವು ಅದರ ದಂಡೆಯಲ್ಲಿ ಉರುಳುತ್ತಾ ಹೋಗುವುದು. ಒಂದು ಬದಿಗೆ ಗ್ಲೂ ಹಚ್ಚಿ ಮುಚ್ಚಳದ ಭಾಗವನ್ನು ಅದಕ್ಕೆ ಅಂಟಿಸಿ. ಕಾಲುಗಳು ಜೋತು ಬೀಳುವಂತೆ ಉಳಿದ ಭಾಗವನ್ನು ಮುಚ್ಚಳಕ್ಕೆ ಸುತ್ತಿ ಗ್ಲೂದಿಂದ ಅಂಟಿಸಿ. ಈಗ ನೀವು ಇಲ್ಲಿ ಕಾಲುಗಳನ್ನು ನೋಡಬಹುದು. ತಲೆಯ ಭಾಗಕ್ಕೂ ಗ್ಲೂ ಹಚ್ಚಿ. ಈ ಭಾಗವು ಕಾಲುಗಳ ಕರ್ಣರೇಷೆ ವಿರುದ್ಧ ಬದಿಗೆ ಅಂಟಿಕೊಳ್ಳಲಿ. ಇಲ್ಲಿ ಕಾಲುಗಳಿವೆ, ಇಲ್ಲಿ ತಲೆ ಇದೆ ಹಾಗೂ ಈ ಎರಡೂ ಭಾಗಗಳ ಮಧ್ಯದಲ್ಲಿ ಮುಚ್ಚಳವಿದೆ. ಈ ಮುಚ್ಚಳದಲ್ಲಿ ಗೋಲಿಯೂ ಕೂಡ ಇದೆ. ಇದು ಈಗ ತೂಗಾಡುತ್ತಿರುತ್ತದೆ. ಒಂದು ಇಳಿಜಾರಾದ ರಟ್ಟಿನ ಮೇಲೆ ಇದನ್ನು ಇಟ್ಟಾಗ ಅದು ಲಾಗ ಹೊಡೆಯುತ್ತಾ ಹೋಗುವುದು. ನೋಡಲಿಕ್ಕೆ ಇದು ಬಹು ಅಂದದ ಆಟಿಗೆ. ಇದನ್ನು ಇನ್ನೊಮ್ಮೆ ನೋಡಿ. ಬೇಕಿದ್ದರೆ ಒಂದು ವಿದೂಷಕನ ಚಿತ್ರವನ್ನು ಕೂಡ ತೆಗೆದುಕೊಂಡು ಈ ಆಟಿಗೆಯನ್ನು ಮಾಡಬಹುದು. ವಿದೂಷಕನ ಮುಂಬದಿಯ ಹಾಗೂ ಹಿಂಬದಿಯ ಚಿತ್ರಗಳನ್ನು ಮುಚ್ಚಳಕ್ಕೆ ಅಂಟಿಸಿ ಆಟವಾಡಿ. ಸರ್ಕಸ್ಸಿನ ಜೋಕರದಂತೆ ಇದು ಲಾಗ ಹೊಡೆಯುತ್ತಾ ಮುಂದೆ ಮುಂದೆ ಹೋಗೋದು. ಇದನ್ನು ಕೂಡ ಇಳಿಜಾರಾದ ರಟ್ಟಿನ ಮೇಲಿಟ್ಟು ಕೆಳಗೆ ಬಿಡಿ. ಈಗ ಇದನ್ನು ನೋಡಲು ಬಹು ಚಂದವಾಗಿ ಕಾಣುವುದು. ಇದು ಒಂದು ಬಹು ಮೋಜಿನ ಆಟ.